ತಿಳಿದ ದೇಶ ನಮದು ವಿಶ್ವದ ಕಣ್ಣು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತು, ಇವತ್ತು ನಾವು ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಮ ಲೈಫಲ್ಲಿ ಟೀಚರ್ ಅನ್ನೋ ಪದ ನಮಗೆ ಈಗಲಿಂದ ಬಂದಿರೋದಲ್ಲ, ತುಂಬ ಹಿಂದಿನ ಕಾಲದಿಂದನೂ ಬಂದಿದೆ. ನಾವೆಲ್ಲ ಹಿಂದೆ ಗುರುಕುಲದಲ್ಲಿ ಹೋಗಿ ಅಭ್ಯಾಸ ಮಾಡ್ತಾಯಿದ್ರು, ಒಂದು 6-7 ವರ್ಷ ಆದ ತಕ್ಷಣ ಗುರುಕುಲಕ್ಕೆ ಕಳಿಸ್ಬಿಡ್ತಾಯಿದ್ರು ಮಕ್ಕಳನ್ನ ಅಂತ ಕೇಳಿದ್ವಿ. ಬಟ್ ಅದೇ ಗುರುಕುಲದ ಪರಂಪರೆನ ನಾವು ಇಲ್ಲಿವರೆಗೂ ಅದನ್ನು ಸಾಗಿಸ್ಕೊಂಬಂದಿದ್ದೀವಿ. ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳ ಮಾರ್ಗದರ್ಶನ ಇಲ್ಲದಲೇ ಇದ್ದರೆ ಯಾರೂ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ನಮ್ಮ ಟಿಡಿ ಅಕಾಡೆಮಿಗೆ ಮನೋಜ್ ಸರ್, ಕಡಿಮೆ ಅಂದ್ರೂ 25,000 ಸ್ಟೂಡೆಂಟ್ಸಿಗೆ ಈ ಸ್ಟಾಕ್ ಮಾರ್ಕೆಟನ್ನು ನಾಲೆಡ್ಜನ್ನು ಕೊಟ್ಟು ಬೆಳೆಸಿದ್ದಾರೆ, ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇದೊಂದು ನಮಗೆ ಆಪರ್ಚುನಿಟಿ. ಹೌದು, ಹಣಕಾಸಿನಲ್ಲಿ ಸುಭದ್ರತೆ ಗಳಿಸಿ ನಾವು ಫಿನಾನ್ಷಿಯಲಿ ಫ್ರೀಡಮ್ ಆಗೋದಿಕ್ಕೆ, ಹಾಗೆ ನಮಗೆ ನಾಲೆಡ್ಜನ್ನು ಪಡ್ಕೊಳ್ಳೋದಿಕ್ಕೆ ಈ ಇನ್ಸ್ಟಿಟ್ಯೂಟ್ ಒಂದು ಇದು ಮೋಡ್ ಆಗಿದೆ. ಇನ್ನು ನಾವಿಲ್ಲಿ ವಿದ್ಯೆನೂ ಕಲಿನೂಬಹುದು, ಅದೇ ರೀತಿ ನಾವು ಹಣನ ಗಳಿಸ್ಲೂಬಹುದು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಪ್ರಾಪರ್ ವೇನಲ್ಲಿ ನಮಗೂ ಹೇಳ್ಕೊಡ್ತಾ ಇದ್ದಾರೆ, ಹಾಗೆ ಕರ್ನಾಟಕದಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೇಳ್ಕೊಡ್ತಾ ಇದ್ದಾರೆ. ಇದು ಒಂದು ನಾನು ಈ ಟಿಡಿಗೆ ಬಂದಿದ್ದು ನನ್ನ ಲೈಫ್ನಲ್ಲಿ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನೀವುಗಳು ನಿಮ್ಮ ಲೈಫಲ್ಲಿ ನಿಮ್ಮ ಫಿನಾನ್ಷಿಯಲ್ ಫ್ರೀಡಮ್ನ ಬೇಗ ಅಚೀವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಂದು ಸ್ಟೆಪ್ ಸ್ಟೋನ್ ಆಗಿರಲಿ ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮನೋಜ್ ಸರಿಗೆ ಇವತ್ತು ನಾವೆಲ್ಲರೂ ನಿಮ್ಮೆಲ್ಲರೂ ಪರವಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ 5ನೇ ತಾರೀಕು ಯಾರಿಗೆ ಸ್ಪೆಷಲ್ ದಿನನೋ ಇಲ್ಲೋ ಗೊತ್ತಿಲ್ಲ. ಸೊ ನನ್ನ ಲೈಫಲ್ಲಿ ಟಿ ಡಿ ಅಕಾಡೆಮಿ ಪ್ರಾರಂಭ ಆಗಿ ಈ ಮಟ್ಟದಕ್ಕೆ ಬರೋದಕ್ಕೆ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ 4 ಇಯರ್ಸ್ ಬ್ಯಾಕ್ ರೌಂಡ್ ದ ಕ್ಲಾಕ್ ನೀವೆಲ್ಲಿದ್ದರೆ ಯೋಚನೆ ಮಾಡಿ, ಮೇ ಬಿ ಕಾಲೇಜಲ್ಲಿ ಇದ್ರೇನು, ನಾನು ಎಲ್ಲಿದ್ದೆ ಅಂದರೆ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಅದು ಸರ್ಕಾರಿ ಕೆಲಸ, ಗೌರ್ಮೆಂಟ್ ಕೆಲಸದಲ್ಲಿದ್ದೆ. ಸೊ ಅವಾಗ ತಾನೇ ಕರೋನಾ ಇತ್ತು, ನಿಮ್ಗೆ ಗೊತ್ತಿದೆ, 2020 ಕರೋನಾ ಅವಾಗ ತಾನೇ ಜಸ್ಟ್ ಆಲ್ಮೋಸ್ಟ್ ಬೆಳವಣಿಗೆ ಆಗ್ತಾಯಿತ್ತು, ಲಾಕ್ಡೌನ್ ಸಹ ಆಗಿತ್ತು, ಕೆಲಸಗಳು ಸ್ಟಾರ್ಟ್ ಆಯಿತು. ದಟ್ ವಾಸ್ ದ ಫಸ್ಟ್ ವೇವ್ ಆಫ್ ಕರೋನಾ, ದಟ್ ವಾಸ್ 2020. ಸೊ ಯಾವುದೋ ಒಂದು ಕಾರಣಾಂತಗಳಿಂದ ಅವತ್ತು ನನಗೆ ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಇಮಿಡಿಯೇಟ್ಲಿ ಒಂದು ನಮ್ಮ ಮ್ಯಾನೇಜರ್ ಆಗಿರುವಂಥ ಒಬ್ಬರು ಫೋನ್ ಮಾಡಿದ್ರು. ಸೊ ಅವಾಚ್ಯ ಶಬ್ದಗಳು, ಸೊ ಗೊತ್ತಲ್ಲ, ಸೊ ಸರ್ಕಾರಿ ಕೆಲಸ ಅಂದಮೇಲೆ ನಮ್ಮ ಥರ ಸ್ಮೂತಾಗೆ ಬನ್ನಿ ಹೋಗಿ ಅಂತೆಲ್ಲ ಇರೋಲ್ಲ, ಸ್ವಲ್ಪ ಹಾರ್ಷಾಗೇ ಇರುತ್ತೆ. ಅಲ್ಲಿ ಬರೀ ನಮಗಿಂತ ಕೆಳಮಟ್ಟದ ಎಂಪ್ಲಾಯೀಸ್ ಮಾತ್ರ ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ನಮಗಿಂತ ಮೇಲ್ಗಡೆ ಇರೋ ಆಫೀಸರ್ಸು ನಮ್ಗೆ ಯಾವತ್ತೂ ರೆಸ್ಪೆಕ್ಟ್ ಕೊಡಲ್ಲ ಸರ್ಕಾರಿ ಕೆಲಸದಲ್ಲಿ. ಯೂಶುವಲ್ ನನಗಾಗಿರೋಂಥ ಅನುಭವ, ಬೇರೆ ಸರ್ಕಾರಿ ಕೆಲಸಗಳಲ್ಲಿ ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಅವತ್ತು ಬರಲೇಬೇಕೋ ನೀನು, ಇವಾಗ ಇನ್ನೊಂದು 1 ಅವರ್ ಟೈಮ್ ಕೊಡ್ತೀನಿ. ಸೊ ನಮ್ಮನೆ ಇದ್ದಿದ್ದು ಯಲಹಂಕ, ನನ್ನ ಕೆಲಸ ಇದ್ದಿದ್ದು ಗುಂಜೂರು, ದಟ್ ಈಸ್ ವರ್ತೂರು. ವರ್ತೂರು ಅನ್ನೋದು ನೀವು ನೋಡಿರ್ತೀರ, ದಟ್ ಈಸ್ ನಿಯರ್ ಟು ಸರ್ಜಾಪುರ. ಸೊ ದಿನ ನಾನು ಇವೊಂದು ಐ ಕಂಪ್ಲೀಟೆಡ್ BE MBA ಆ್ಯಂಡ್ ಬಾಷಲ್ಲಿ ಒಂದು ಒಳ್ಳೆ ಸಂಬಳ ಇತ್ತು, 35,000 ಸ್ಯಾಲ್ರಿ ಇತ್ತು. ಸೊ 2016 ಟಿ ಡಿ ಅಕಾಡೆಮಿನ ಸಣ್ಣ ಮನೇಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಇಟ್ ವೆಂಟ್ ಅಪ್ ಟು 2016 ಎಲ್ಲ ಫ್ರೀ ವರ್ಕ್ಶಾಪ್ ಮಾಡಿಕೊಂಡೇ ಇದ್ವಿ. ಅವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಮ ಕರ್ನಾಟಕದಲ್ಲಾಗಲಿ ಎಲ್ಲೂ ಅವೇರ್ನೆಸ್ ಇರಲಿಲ್ಲ 2016. 2017. ಸೊ ನಾನು ಬಾಷಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಬರೋ ಸಂಬಳನೆಲ್ಲ ಇಟ್ಕೊಂಡು ನಮ್ಮ ಫ್ರೆಂಡು ನಡೆಸ್ತಾ ಇದ್ರು, ನಾನು ಸಂಬಳ ದುಡಿಯೋದು, ನಮ್ಮ ಫ್ರೆಂಡಿಗೆ ಕೊಡೋದು, ನಡೆಸಪ್ಪ ಟಿ ಡಿ ಅಕಾಡೆಮಿನ. ನಾನು ವೀಕೆಂಡ್ಸು ಸ್ಯಾಟರ್ಡೇ ಸಂಡೆ ರಜಾ ಇರ್ತೈತಲ್ಲ, ನಾನು ನಡೆಸ್ಕೊಂಡಿದ್ದೆ, ಇಬ್ಬರು ನಡೆಸ್ಕೊಂಡು ಬಂದ್ವಿ. ಒಂದು ಹಂತಕ್ಕೆ ಬಂತು, 2017 ತಿಂಗಳಲ್ಲಿ ಕೆಲಸ ಬಿಟ್ಟೆ ಬಾಷು. 17 ಇವನ್ ಡೇಟ್ ನೆನಪಿದೆ, 17 ಕೆಲಸ ಬಿಡ್ತೀನಿ. ಸೊ ಟಿ ಡಿ ಅಕಾಡೆಮಿನ ಫುಲ್ ಟೈಮಾಗಿ ನಾನು ಸಹ ನಡೆಸ್ತೀನಿ. 2018 ಆಯಿತು, 2019 ಆಯಿತು,
ಸೊ ಏನು ಇಂಪ್ರೂವ್ಮೆಂಟ್ ಇಲ್ಲ. ಸೊ ಇವನ್ ಟ್ರೇಡಿಂಗಲ್ಲೂ ಸಹ ಎಫ್ ಎಂಡೋದಲ್ಲಿ ಸ್ವಲ್ಪ ಗೊತ್ತಲ್ಲ ಬಿಗ್ ಸ್ಪೈಕ್ ಬರೋದು. ಸೊ ಅದೆಲ್ಲ ಆಗಿ 2017 ಸರ್ಟನ್ ಸ್ಪೈಕ್ಸಲ್ಲಿ ಸಹ ನಾವು ಸಹ ನನ್ನ ಪೋರ್ಟ್ಫೋಲಿಯೋ ಸಹ ವಾಶ್ಔಟ್ ಆಯಿತು, ಜೊತೆಗೆ ಸರ್ಟನ್ ಪ್ರಾಬ್ಲಮ್ಸು ಸಹ ಸಿಕ್ಕಾಕೊಂಡ್ಬಿಟ್ವಿ. ಆ್ಯಂಡ್ ಸ್ಟೂಡೆಂಟ್ಸ್ ಸಹ ಯಾರೂ ಬರ್ತಾ ಇರಲಿಲ್ಲ, ಹಾರ್ಡ್ಲಿ ಒಬ್ಬರು ಇಬ್ಬರು ಬಂದರೆ ಹೆಚ್ಚು. ಸೊ ಅವಾಗೆಲ್ಲ ಫೀಸ್ ಎಲ್ಲ 2,500 ಫೀಸು, 3 ದಿವಸ ಊಟ, ಫ್ರೈಡೇ ಕ್ಲಾಸಲ್ಲಿ ಪಿಝಾ ಎಲ್ಲ ಕೊಡ್ತಾಯಿದ್ವಿ, ವಾಟರ್ ಬಾಟ್ಲ್ ಎಲ್ಲ. ಸೊ ಬಾಟ್ಲ್ಗಳು ಪಿಝಾಗಳೆಲ್ಲ ತಿಂದು ಬಿಸಾಕ್ಬಿಡ್ತಾ ಇದ್ರು, ನಾವೇ ಅದನ್ನು ಎತ್ತಿ ಎತ್ತಿ ಡಸ್ಟ್ಬಿನ್ಗೆ ಹಾಕಿ ಸಹ ಇಡ್ತಾ ಇದ್ವಿ. ಸೊ ಆ ಒಂದು ಮಟ್ಟದಲ್ಲಿ ಇದ್ವಿ. ಸೊ ನೋ ಎಂಪ್ಲಾಯೀಸ್, ಐ ವಾಸ್ ಅ ಓನ್ಲಿ ಎಂಪ್ಲಾಯ್, ನನ್ನ ಜೊತೆಗೆ ಸಪೋರ್ಟಿಂಗ್ಗೆ ನನ್ನ ಫ್ರೆಂಡ್ ಒಬ್ಬರು ಇದ್ದರು. ಸೊ ಇಬ್ಬರೂ ಸೇರಿ ನಡೆಸ್ತಾ ಇದ್ವಿ. ನನ್ನ ಫ್ರೆಂಡ್ ಯೂಶ್ವಲಿ ಈಸ್ ಫ್ರಮ್ ಆಂಧ್ರ ಪ್ರದೇಶ್, ಈಸ್ ನಾಟ್ ಫ್ರಮ್ ಕರ್ನಾಟಕ. ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ಫೈನಲಿ 2019 ಸೊ ನನಗೆ ಕಂಪನ್ಸೇಷನ್ ಗ್ರೌಂಡ್ಸ್ ಕೆಲಸ ಆಗುತ್ತೆ. ಸೊ ನಾನು ಕ್ವಾಲಿಫಿಕೇಷನ್ ನೋಡಿಬಿಟ್ಟು ಅವರು ಇಷ್ಟೊಂದೆಲ್ಲ ಓದಿರೋನು ಹೋಮ್ಸ್ಟೇಗೆ ಸೆಟ್ ಆಗಲ್ಲ ಅಂತ ಅವ್ರೇನು ಮಾಡಿದ್ರು, ಮೇ ಬಿ ಈ ಹುಡುಗ ಕೆಲಸಕ್ಕೆ ಬರಲ್ಲ ಅಂದ್ಬಿಟ್ಟು ಎತ್ತಿ ವೈಟ್ ಫೀಲ್ಡ್, ಅದೇ ವರ್ತೂರು ಕೊಡಿ, ದಟ್ ಈಸ್ ಗುಂಜೂರ್ ಅನ್ನೋ ಡಿಪೋಗೆ ಹಾಕ್ಬಿಟ್ರು. ಸೊ ನಮ್ಮ ಯಲಹಂಕದಲ್ಲೇ 3 ಡಿಪೋ ಇದೆ, 2-3 ಡಿಪೋ ಇದೆ, ಅಷ್ಟು ಡಿಪೋಗಳಿದ್ದಾವೆ ಸುತ್ತಮುತ್ತ ಯಲಹಂಕದಲ್ಲಿ. ಅಷ್ಟು ಡಿಪೋ ಬಿಟ್ಟು ತಗೊಂಡೋಗಿ 45 ಕಿಲೋಮೀಟರ್ ದೂರ ಡಿಪೋಗೆ ಹಾಕಿದ್ರು, ಅಸ್ಯೂಮಿಂಗ್ ಇವನು ಕೆಲಸ ಬಿಡಬೇಕು, ವಾಟ್ ಎವರ್ ಬಿಡಬೇಕಾ ಬಿಡ್ತಾನ ಐ ಡೋಂಟ್ ನೋ, ಹೆಂಗಿರೋ ಬಿಟ್ಬಿಡ್ತಾನೆ ಅನ್ನೋದು. ಸೊ ಕಂಪನ್ಸೇಷನ್ ಗ್ರೌಂಡ್ಸ್ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ಸೊ ನಾವೇನು ಎಕ್ಸಾಮ್ ಬರೆದು ನಮಗೇನು ಕೆಲಸ ಸಿಗಲಿಲ್ಲಲ್ಲ. ಸೊ ಒಂದು ಸ್ವಲ್ಪ ಎಕ್ಸಾಮ್ ಬರೆದ್ರೂ ಸಹ ಐ ಡೋಂಟ್ ನೋ ಹೌ ದೇ ಟ್ರೀಟರ್ಸ್. ಸೊ ಅಲ್ಲಿ ಸಹ ನಾನು ಒಳ್ಳೇದಾಗಲಿ ಅಂತ ಸರ್ಟೆನ್ ಪ್ರಾಜೆಕ್ಟ್ಸ್ಗಳನ್ನು ಮಾಡಿ ಸೊ ನನ್ನ ಒಂದು ಇದನ್ನು ತೋರಿಸಿದೆ ಅಲ್ಲಿ. ಈವನ್ MD-num ಸಹ ಮೀಟ್ ಮಾಡೋಕ್ಕೆ ಹೋದವಾಗ ಈ ಪ್ರಾಜೆಕ್ಟ್ ಎಲ್ಲ ಇಲ್ಲಿ ಎಲ್ಲ ವರ್ಕೌಟ್ ಆಗಲ್ಲ, ಇದು 6,000 ಕೋಟಿ ಬೆಲೆ ಬಾಳೋ ಕಂಪನಿ. ಸೊ ಇದರಲ್ಲಿ ನೀನು ಇಂಜಿನಿಯರ್ ಆಗಿರ್ಬೋದು, ನೀನು MBA ಆಗಿರ್ಬೋದು, ನಿನ್ನ ಐಡಿಯಾಸು ಇಲ್ಲಿ ಯಾರೂ ಇನ್ಪುಟ್ಸ್ ತಗೊಳಕ್ಕೆ ರೆಡಿ ಇಲ್ಲ, ಆ ಥರ ಒಂದು ಮೈಂಡ್ ಸೆಟ್ ಅವ್ರದ್ದು. ಫೈನಲಿ ನನಗೆ 1 ಇಯರ್ ಕೆಲಸ ಮಾಡಿದೆ. ಸೊ 1 ಇಯರ್ ಆಲ್ಮೋಸ್ಟ್ ಒಂದು 10 ಮಂತ್ಸ್ ಕೆಲಸ ಮಾಡಿದೆ, ಇನ್ ಬಿಟ್ವೀನ್ 2 ಮಂತ್ಸ್ ಸಾರಿ 1 ಇಯರಲ್ಲಿ 2 ಮಂತ್ಸ್ ರಜಾ ಸಹ ಬಂತಲ್ಲ, ಕರೋನಾ 2 ಮಂತ್ಸ್ ರಜಾ ಬಂತು. ಕರೋನಾ ಎಲ್ಲ ಆದಮೇಲೆ ಸೊ ಯೂಶ್ವಲಿ ಸೊ ಒಂದ್ಸತಿ ಬಸ್ ಮಿಸ್ ಆಗಿಬಿಟ್ರೆ ಬೈಕಲ್ಲೂ ಸಹ ಹೋಗ್ತಾ ಇದೆ. ಸೊ ಬೈಕ್ ರೈಡಿಂಗ್ ಸೊ 45 ಕಿಲೋಮೀಟರ್ಸ್ ಬೈಕ್ ರೈಡಿಂಗ್ ಹೋಗೋದು ಬರೋದು ಹೈಯೆಸ್ಟ್ ರಿಸ್ಕ್ ಬೆಂಗಳೂರು ಟ್ರಾಫಿಕ್ಕಲ್ಲಿ. ಸೊ ಇಷ್ಟೆಲ್ಲ ರಿಸ್ಕಲ್ಲಿ ಮತ್ತೆ ನನಗೆ ಅನಿಸ್ತು, ಸೊ ಫಾರ್ 8,000 ರುಪೀಸ್ ಸ್ಯಾಲ್ರಿ, ಏನೋ ಸರ್ಕಾರಿ ಕೆಲಸ, 8,000 ರೂಪಾಯಿ ಸಂಬಳ, 2 ಇಯರ್ಸ್ ಆದಮೇಲೆ ಎಷ್ಟಾಗುತ್ತೆ ಸಂಬಳ, ಒಂದು 24,000 ಆಗುತ್ತೆ. ಸೊ 24,000 ಸಂಬಳ. ಸೊ BE ಮಾಡಿ MBA ಮಾಡಿ 35,000 ಸ್ಯಾಲ್ರಿ ಬಿಟ್ಬಿಟ್ಟು 8,000 ಸ್ಯಾಲ್ರಿಗೆ ಬಂದಿದ್ದು ಫಸ್ಟ್ ಆಫ್ ಆಲ್ ಆ ಬ್ಯಾಡ್ ಡಿಸಿಷನ್. ಸೊ ದಟ್ಟು ಏನೋ ಸರ್ಕಾರಿ ಕೆಲಸ ಒಂದು ಏನೋ ಒಂದು ಚೆನ್ನಾಗಿರ್ಬೋದು ಹಂಗೆ ಹಿಂಗೆ ಅಂದ್ಕೊಂಡು ಒಂದು ಮೈಂಡ್ ಸೆಟಲ್ಲಿ ನಾನು ಹೋದೆ. ಸೊ ಜಾಯಿನ್ ಆದೆ, ಜನಗಳ ಸೇವೆ ಮಾಡೋದೇ ತಾನೇ. ಸೊ ಸರ್ಕಾರಿ ಕೆಲಸ ಅಂದರೆ ನಿಮ್ಗೆ ಗೊತ್ತಿದೆ ಜನಗಳ ಸೇವೆ, ಬಟ್ ಅಲ್ಲಿ ಒಂದು ಸಂಸ್ಥೆಗೆ ಸೇವೆ. ಸೊ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಂದರೆ, ಸೊ ನಮ್ಮ ಫಾದರ್ ಬಂದು BMTC ಕಂಡಕ್ಟರ್ ಆಗಿದ್ದು. ನಮ್ಮ ಫಾದರ್ ಆಲ್ಮೋಸ್ಟ್ ಸಿ ಇವತ್ತು ನಾವೇನು ಇಲ್ಲಿ ನಿಂತಿದ್ದೀನೋ ಇಷ್ಟು ನಿಮ್ದೆಲ್ಲ ಕೆಲಸ ಸಿಕ್ಕಿದೆಯೋ, ಸೊ ಇದರಿಂದ ಯಾರೋ ಒಬ್ಬರು ಪರಿಶ್ರಮ ಇರಬೇಕಲ್ಲ. ಸೊ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಪೇರೆಂಟ್ಸ್ ಎಲ್ಲರಿಗೂ ಪೇರೆಂಟ್ಸ್ ಈಸ್ ಅ ಫಾದರ್, ಫಾದರ್ ಆ್ಯಂಡ್ ಮದರ್ ಆರ್ ದ ಗಾಡ್, ಲೇಟರ್ ಕಮ್ಸ್ ಎಲ್ಲರು. ಸೊ ಅವರು ಆ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದವಾಗ, ಸೊ ನಮ್ಗೆ ಊಟ ಕೊಟ್ಟಿದ್ದು ಯಾವ ಸಂಸ್ಥೆ, ಗೌರ್ಮೆಂಟ್ ಕೆಲಸ, ದಟ್ ಈಸ್ BMTC ಎಕ್ಸೆಟ್ರಾ ವಾಟ್ ಎವರ್. ಆ BMTC ಸಂಸ್ಥೆಗೆ ಅವರೊಂದು ಮಾತು ಹೇಳಿದ್ರು, ನಿಮ್ಮ ತಂದೆಯವರೆಲ್ಲ ನೋಡಪ್ಪ ಇಲ್ಲೆಲ್ಲ ಬಂದು ಸೇವೆ ಸಲ್ಲಿಸಿದ್ರು, ನೀನು ನಿಮ್ಮ ಸಂಸ್ಥೆಗೆ ನಿಮ್ಮ ತಂದೆಗೆ ಊಟ ಹಾಕಿರೋ ಸಂಸ್ಥೆಗೆ ನೀನೇನು ಊಟ ಹಾಕ್ತೀಯಾ, ನೀನೇನಾದ್ರು ದುಡಿದು ಒಂದು ಸೇವೆ ಸಲ್ಲಿಸು ಅಂತಂದ್ರಲ್ಲ. ಸೊ ಅದರಿಂದ ಒಂದು ಸೇವೆ ಸಲ್ಲಿಸೋಣ ಅಂತ ಅಪ್ ಟು ಐ ಡಿಡ್ ಸಮ್ ವರ್ಕ್ ಆ್ಯಸ್ ಯೂಶ್ವಲ್. ಸೊ ನಾನೊಬ್ಬ ಕ್ಲರ್ಕ್, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಗೊತ್ತಲ್ಲ ಟ್ಯಾಲೆಂಟ್, ಸ್ವಲ್ಪ ಟ್ಯಾಲೆಂಟ್ ಇದ್ದರೂ ತುಳಿತಾರೆ. ಸೊ ಎಲ್ಲೇ ನೀವು ಟ್ಯಾಲೆಂಟ್ ತೋರಿಸಿದ್ರು ತುಳಿತಾರೆ. ಸೊ ಅವಾಗ ಅನಿಸ್ತು 8,000 ಸ್ಯಾಲ್ರಿಗೋಸ್ಕರ ನಾನು ಇಷ್ಟು ರಿಸ್ಕೊಳ್ಳೋದು ಬೇಕಾಗಿಲ್ಲ. ಹೆಂಗಿದ್ರು ನನ್ನ TD ಸಂಸ್ಥೆ ಇತ್ತು ಕಳೆದ 2016, 2017, 2018, 2019 ನನ್ನ ಸಂಸ್ಥೆ TD ಸಂಸ್ಥೆ ನನಗೇನು ಅಷ್ಟೊಂದು ನನ್ನ ಲೈಫಲ್ಲಿ ಶೈನ್ ಆಗಕ್ಕೆ ಬಿಡಲಿಲ್ಲ, ಶೈನ್ ಆಗಲಿಲ್ಲ. ನಾನು TD ಸಂಸ್ಥೆ ಕ್ಲಿಕ್ ಆಗಲಿಲ್ಲ. TD ಅಕಾಡೆಮಿ ಮನೆಯಲ್ಲೇ ಇತ್ತು, ಸಣ್ಣ ಆಫೀಸಲ್ಲೇ ಇತ್ತು. ಆ್ಯಂಡ್ 2020 ನನಗೆ ಯಾಕೋ ಅನಿಸ್ತು, ನೋಡೋಣ ನನಗೆ ಸ್ಟಾಕ್ ಮಾರ್ಕೆಟ್ ಇಷ್ಟೊಂದು ಪ್ಯಾಷನ್ ಇದೆ, 4 ಇಯರ್ಸಿಂದ ನಾನು ಸ್ಟಾಕ್ ಮಾರ್ಕೆಟಿಂದ ನಾನು ಏನೂ ಸಾಧನೆ ಮಾಡೋಕ್ಕಾಗಿಲ್ಲ, TD ಅಕಾಡೆಮಿಯಿಂದನೂ ನಾನು ಏನೂ ಸಾಧನೆ ಮಾಡೋಕ್ಕಾಗಲಿಲ್ಲ, ಇನ್ಮೇಲೆ ಏನಾದರೂ ಸಾಧನೆ ಆಗುತ್ತಾ ಅಂತೇಳಿ September 5 ಅದೇನೋ ಅವತ್ತೇ ಗಲಾಟೆ ಆಗಬೇಕಾ ಗೊತ್ತಿಲ್ಲ, ಅವತ್ತೇ ಗಲಾಟೆ ಆಯಿತು. ಅವತ್ತೇ ನಾನು ಫೈನಲ್ ಡೇ, ಅವತ್ತು ಕೆಲಸ ನಾನು
ಹೋಗಕ್ಕೆ ಸ್ಟಾಪ್ ಮಾಡಿದ್ದು, ದಟ್ ಈಸ್ ದ ಫೈನಲ್ ಡೇ. 2020 ಸೆಪ್ಟೆಂಬರ್ 5th ನಾನು ಕೆಲಸ ಬಿಟ್ಟಿದ್ದು. ಇಲ್ಲಿವರೆಗೂ ಯಾವ ಕೆಲಸಕ್ಕೂ ಎಲ್ಲೂ ನಾನು ಅಪ್ಲೈ ಮಾಡೋ ಪರಿಸ್ಥಿತಿ ಬರಲಿಲ್ಲ. ಆ್ಯಂಡ್ ಎಲ್ಲನೂ ಚೆನ್ನಾಗಿ ನಡೀತು. ಸೊ ನಿಧಾನಕ್ಕೆ ಟಿ ಡಿ ಅಕಾಡೆಮಿಗೆ ಇಬ್ಬರು ಬರೋಕ್ಕೆ ಸ್ಟಾರ್ಟ್ ಆದರು, 4 ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ₹500 ಫೀಸು ಫ್ರೈಡೇ ವರ್ಕ್ಶಾಪು. ಫ್ರೈಡೇ ವರ್ಕ್ಶಾಪಲ್ಲಿ ಸೊ ನಾವು ಪಿಜ್ಜಾ ಕೊಡ್ತಾಯಿದ್ವಿ. ಸೊ ಪಿಜ್ಜಾ ತಿನ್ನೋದಕ್ಕೆ ತುಂಬ ಜನ ಬರೋರು, ಪಿಜ್ಜಾ ಸ್ವಲ್ಪ ಜನ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬಿಡೋರು ಪಿಜ್ಜಾನ ತಿನ್ನೋಕ್ಕಾಗಲ್ಲ ಅಂತ. ಸೊ ಸ್ಯಾಟರ್ಡೆ ಸಂಡೇ ವಿತ್ ಸೌತ್ ಮೀಲ್ಸ್ ಕೊಡ್ತಾಯಿದ್ವಿ. ಸ್ವಲ್ಪ ಜನ ಸೈಟ್ಸ್ ಎಲ್ಲ ಬೇಕು ಅಂತ ಸೈಟ್ಸ್ ಎಲ್ಲನೂ ತೊಗೊಳೋರು, ಅದನ್ನು ಕೊಡಿಸಿದ್ದೀವಿ. ಆ್ಯಂಡ್ ಸ್ವಲ್ಪ ಜನ ನಾನ್ ವೆಜ್ ಬೇಕು ಅಂದರು, ಸೊ ನಾನ್ ವೆಜ್ ನಾವು ಕೊಡೋಕ್ಕಾಗಲ್ಲ ಅಂಥೇಳಿ. ಸೊ ಎಲ್ಲ ಬಂದಿರೋ ಫೀಸ್ ಎಲ್ಲ ನಮಗೆ ಐ ಮೀನ್ ಸ್ಟೂಡೆಂಟ್ಸ್ಗೆ ಕಾಸ್ಟೇ ಖರ್ಚಾಗ್ತಾಯಿತ್ತು, ದಟ್ ಈಸ್ ಸೆಕೆಂಡ್ರಿ. ಬಟ್ ಒಟ್ಟಿನಲ್ಲಿ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ವ್ಯಾಲ್ಯೂಯಬಲ್ ನಾಲೆಜ್ ಸಿಕ್ತು ಅಂತ ಅನಿಸ್ತು. ಸೊ ಬಂದವರೆಲ್ಲ ಒಂದು 4-5 ಜನಕ್ಕೆ ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿ ಬೈ 2016 ಸ್ಟಾರ್ಟ್ ಆಗಿರೋ ಸಂಸ್ಥೆ 2020 ಅಷ್ಟರಲ್ಲಿ 150 ಗೂಗಲ್ ರಿವ್ಯೂ ಇತ್ತು, ಆಲ್ ಆರ್ ಲೈಕ್ 5-star. ಅದರಲ್ಲಿ ಸುರೇಶ್ ಸಾರು ಸಹ ಒನ್ ಆಫ್ ಅವರ್ ಸ್ಟೂಡೆಂಟ್. ಸೊ ವೈ ಸ್ಟಾರ್ಟೆಡ್ ಅಟ್ 2021 ಸರ್ ನೀವು ಬಂದಿದ್ದು 2020 21. ಸೊ ಸುರೇಶ್ ಸಾರು ಬಂದರು. ಸೊ ಅವರು ಎಲ್ಲ ಇನ್ಸ್ಟಿಟ್ಯೂಟ್ಗಳು ಸುತ್ತಾಡ್ಕೊಂಡು ಸೊ ಅವಾಗ ನಮ್ಮ ಸ್ಟೂಡೆಂಟ್ ಆಗಿ ಬಂದು ಸೇರಿಕೊಂಡ್ರು. ಆ ಟೈಮಲ್ಲಿ ಹೇಳಿದ್ರು, ಸೊ ನಿನಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆಯಾ, ಕೆಲಸ ಬಿಟ್ಟು ಮಾಡೋಂಗಿದ್ರೆ ಮಾಡು ಅಂದರು. ಸೊ ನಾನು ಯೋಚನೆ ಮಾಡಿದೆ. ಸೊ ಕಂಪ್ಲೀಟ್ಲಿ ಕೆಲಸ ಬಿಟ್ಟು 2 ವರ್ಷ ಮಾಡಿದೆ. ಸೊ ಬಟ್ ಸ್ಟಿಲ್ ಐ ವಾಸ್ ಅ ಫೇಲಿಯರ್. 17, 18, 19, 20 ಆಲ್ಮೋಸ್ಟ್ ಅನದರ್ 3 ಅಲ್ಲಿ ನೋಡಿ, ಜಸ್ಟ್ 3 ಇಯರ್ಸ್ ನಾವು ಲೈಫಲ್ಲಿ ಬೆಳಕೆ ನೋಡಲಿಲ್ಲ. ಸೊ ನಮ್ಮ ಇವಾಗಿರೋ ಜನ್ರೇಷನ್ಗೆ ಏನಂದರೆ, ಬಂದು 3 ಮಂತ್ಸ್ಗೆ ರಿವಾರ್ಡ್ ಬೇಕು, ಅವಾರ್ಡ್ ಬೇಕು, ಅಪ್ರಿಷಿಯೇಷನ್ ಬೇಕು, ಅಪ್ರೈಸಲ್ ಬೇಕು, ಎಲ್ಲನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಏನಂದರೆ, ಓನ್ಲಿ ಹೋಪ್ ಈಸ್ ಒನ್ ಫೈನ್ ಡೇ ಏನೋ ಒಂದು ಬೆಳಕು ಕಾಣಿಸ್ಬೋದೇನೋ ಅಂತ ಹೋಪ್ಸ್ ಇಟ್ಕೊಂಡು ಸೆಪ್ಟೆಂಬರ್ 5 2020 ಸ್ಟಾರ್ಟ್ ಮಾಡಿದೆ. ನಿಧಾನಕ್ಕೆ ಅದೇ ಹೇಳ್ನಲ್ಲ, ಇಬ್ಬರು 4 ಆದರೂ 4-8 ಆದರೂ ಬೆಂಚ್ಗಳು ಸಾಲ್ತಾ ಇರಲಿಲ್ಲ, ಬೆಂಚ್ಗಳು ತರಿಸಿದ್ವಿ, ಚೇರ್ಸ್ಗಳು ತರಿಸಿದ್ವಿ. ಸೊ ಬ್ರ್ಯಾಂಚ್ ಸಾಕಾಗಲಿಲ್ಲ, ಪಕ್ಕದಲ್ಲಿ ಇನ್ನೊಂದು ಬ್ರ್ಯಾಂಚ್ ಮಾಡಿದ್ವಿ, ಅದು ಸಾಕಾಗಲಿಲ್ಲ, ಇನ್ನೊಂದು ಮಾಡಿದ್ವಿ. ಆ ರೋಡ್ ಫುಲ್ಲು ಟಿ ಡಿ ಅಕಾಡೆಮಿನೇ ಇತ್ತು. 2-3 ಬಿಲ್ಡಿಂಗ್ ತೊಗೊಂಬಿಟ್ಟಿದ್ವಿ, ಪಕ್ಕದಲ್ಲೂ ಟಿ ಡಿ, ಪಕ್ಕದಲ್ಲೂ ಟಿ ಡಿ, ಪಕ್ಕದಲ್ಲೂ ಟಿ ಡಿ, ಫುಲ್ಲು ಯಲಹಂಕದಲ್ಲಿ 3 ಆಫೀಸ್ಗಳನ್ನ ತೊಗೊಂಬಿಟ್ವಿ. ಸೊ ಅವಾಗ ಒಂದು 3 ಜನ ಎಂಪ್ಲಾಯೀಸು ಸಹ ಸಿಕ್ಕಿದ್ರು. ಸೊ ಎಂಪ್ಲಾಯೀಸ್ಗಳು ಚೆನ್ನಾಗೇ ಇದ್ದರು, ಬಟ್ ಆಮೇಲೆ ಇವನೋ ಗೊತ್ತಲ್ಲ, ಸೊ ಎಂಪ್ಲಾಯೀಸ್ಗಳಲ್ಲಿ ಸ್ವಲ್ಪ ಬಿರುಕುಗಳು ಅದು ಇದು ಆದರು. ಸೊ ಫೈನಲಿ ಎಂಥ ಒಂದು ಪರಿಸ್ಥಿತಿ ಅಂದರೆ, ಬೈ ದ ಟೈಮ್ ನಾನು ರಾಜಾಜಿನಗರ ಬ್ರ್ಯಾಂಚ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನನ್ನ ಜೊತೆ ಇರೋ ಎಂಪ್ಲಾಯೀಸ್ಗಳೆಲ್ಲ ಎಲ್ಲರೂ ಬಿಟ್ಬಿಟ್ರು, ಒಬ್ಬರು ಇಲ್ಲ. ಸೊ ಅವಾಗ ಫೈನಲಿ ಸಿಕ್ಕಿದೆ ಸುರೇಶ್ ಸರು, ನಾನು ಸುರೇಶ್ ಸರ್ ಇಬ್ಬರೇ ಇದ್ವಿ ಅನಿಸುತ್ತೆ. ನಾನು ಹೇಳಿದೆ, ಸರ್ ಯಾರು ಇರಲಿ ಯಾರು ಬಿಡಲಿ, ನಾನು ಒಬ್ಬನೇ ನಡೆಸ್ತೀನಿ ಸರ್ ಅಂತ ನಡೆಸಿದೆ ಒಬ್ಬನೇ. ಆಮೇಲೆ ಬಂದರು. ಸೊ ಅಷ್ಟರಲ್ಲಿ ಬ್ರ್ಯಾಂಡ್ ಆಗಿಬಿಟ್ಟಿತ್ತು. ಬೈ ದ ಟೈಮ್ ರಾಜಾಜಿನಗರ ಬ್ರ್ಯಾಂಚ್ ಓಪನ್ ಆಗೋಷ್ಟರಲ್ಲಿ 2022 ನವಂಬರ್ ಅನಿಸುತ್ತೆ. ಸೊ 2 ಇಯರ್ಸ್ ಯಲಹಂಕದಲ್ಲೇ ಇದ್ವಿ, ಯಲಹಂಕದಲ್ಲಿ ಬೆಳೆದ್ವಿ. ಆನ್ಲೈನಲ್ಲಿ ಕೋರ್ಸ್ ಲಾಂಚ್ ಮಾಡಿದೆ. ಆ್ಯಂಡ್ ಆನ್ಲೈನ್ ಕೋರ್ಸು ಎಕ್ಸ್ಪೆಕ್ಟೆಡೇ ಇಲ್ಲ, ಹೈಯೆಸ್ಟ್ ಸೇಲ್ಸು ಇಡೀ ಕರ್ನಾಟಕದಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ್ಯಪಲ್ಲಿ ಎಷ್ಟು ಜನ ಕೋರ್ಸ್ ತೊಗೊಂಡ್ರು ಅಂದರೆ ಅದು ನಾನು ನೆನೆಸ್ಕೋಬೇಕು. ಅದಾದಮೇಲೆ 2021 ಕರೋನಾ ಟೈಮಲ್ಲೂ ಸಹ ನಾನು ನೆನೆಸ್ಕೋಬೇಕು, ನನ್ನ ಟಿ ಡಿ ಸ್ಟೂಡೆಂಟ್ಸ್ಗಳನ್ನು ನಾನು ತುಂಬ ನೆನೆಸ್ಕೋತೀನಿ. ಯಾಕಂದರೆ ತುಂಬ ಕೆಟ್ಟ ಪರಿಸ್ಥಿತಿ, ನನಗೂ ಕರೋನಾ ಬಂತು. ಯಾಕಂದರೆ ಆ ಕರೋನಾ ಹೆಂಗೆ ಬಂತು ಅಂದರೆ, ಅವ್ರಿಗೆ ಪಾಠ ಹೇಳ್ಕೊಡೋಕೆ ಹೋದಾಗ ಡೌಟ್ಸ್ ಕ್ಲಾರಿಫಿಕೇಷನ್ ಮಾಡೋಕ್ಕಾಗ ನಾವು ಹತ್ರಕ್ಕೆ ಹೋಗಲೇಬೇಕು ಸ್ಟೂಡೆಂಟ್ಸ್ ಹತ್ರಕ್ಕೆ. ಸೊ ಯಾರೋ ಒಬ್ಬರು ಕೆಮ್ಮಿದ್ರು, ನನಗೆ ಬಂತು, ನನ್ನಿಂದ ನಮ್ಮ ಮದರ್ಗೆ ಬಂತು. ಸೊ ನಮ್ಮ ಮದರ್ಗೆ ಸೀರಿಯಸ್ ಆಯಿತು, ಬೆಡ್ ಇಲ್ಲ, ಸೊ ಒದಾಡ್ತಾ ಇದ್ದೀವಿ. ಅವಾಗ ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲ ಫೋನ್ ಮಾಡಿ ಸೊ ಎಲ್ಲೋ ಒಂದು ಕಡೆ ಬೆಡ್ ಸಿಗೋ ಥರ ಮಾಡಿದ್ರು. ಸೊ ಅದನ್ನು ನೆನೆಸ್ಕೋತೀನಿ, ನಮ್ಮ ಸ್ಟೂಡೆಂಟ್ಸು ಸಿಕ್ಕಾಪಟ್ಟೆ. ಅದಕ್ಕೆ ನಮ್ಮ ಮದರ್ ಆದರೂ ಅವ್ರ ಮದರ್ ಥರ ಫೀಲ್ ಆದ್ರಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೆಡ್ ಸಿಕ್ತು, ನಮ್ಮ ಮದರ್ ಉಳ್ಕೊಂಡ್ರು. ಸೊ 2021 ಅದು ಫೈನಲಿ 2022 ಇದು ಸ್ಟಾರ್ಟ್ ಆಯಿತು. ಇಲ್ಲಿಂದ ನೋ ಲುಕಿಂಗ್ ಬ್ಯಾಕ್. ಸೊ 1 ಬ್ರ್ಯಾಂಚಿಂದ 2 ಆಯಿತು, 2-4 ಆಯಿತು, ಇವತ್ತು 5 ಬ್ರ್ಯಾಂಚ್ ಆಗಿದೆ, ಇನ್ನೊಂದು 6 ಮಂತ್ಸಲ್ಲಿ 10 ಬ್ರ್ಯಾಂಚ್ ಆಗುತ್ತೆ. ಸೊ ನೋ ಲುಕಿಂಗ್ ಬ್ಯಾಕ್. ಸೊ ಇಷ್ಟು ಮಟ್ಟಕ್ಕೆ ಬೆಳೀತಾ ಇದ್ದೀವಿ ಅಂದರೆ, ಸೊ ಆನೆಸ್ಟಾಗೆ ಒಂದು ಸಂಸ್ಥೆಗೆ ಕೆಲಸ ಮಾಡಿದ್ದೀವಿ, ಆ ಸಂಸ್ಥೆಯ ಸ್ಟೂಡೆಂಟ್ಸ್ಗಳು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ 60 ಜನ ಎಂಪ್ಲಾಯೀಸ್ ಇದ್ದಾರೆ ಅಂದರೆ ಇಟ್ಸ್ ನಾಟ್ ಸಿ ನಂದು ನಿನ್ನೆ ಸ್ಟೇಟಸ್ ಹಾಕಿದ್ದೆ, ಎಲ್ಲೋ ಹೋರ್ಡಿಂಗ್ ಹಾಕಿದವಾಗ ಎಷ್ಟೋ ಜನ ಏನೇನೋ ಅಂದವರು ನಿನ್ನೆ ಅಲ್ಲ, ಓ ಕಂಗ್ರ್ಯಾಚುಲೇಷನ್ಸು, ಎಲ್ಲೋದ್ರೂ ನೀನೇ ಕಾಣಿಸ್ತಾ ಇದೆಯಪ್ಪ ಇವಾಗ ಅಂತಾರೆ.
ಸೊ ಎಲ್ಲೋದ್ರೂ ಟಿ ಡಿ ಅಕಾಡೆಮಿನೇ ಕಾಣಿಸ್ತಾ ಇದೆ, ಎಲ್ಲೋದ್ರೂ ಟಿ ಡಿನೇ ಕಾಣಿಸ್ತಾ ಇದೆ. ಸೊ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದವಾಗ ಸೊ ಎಲ್ಲೋ ಒಂದು ಕಡೆ ನನ್ನ ಹೆಸರು ಸೇರಿಸ್ಕೋಬೇಕು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಬರೋ ಥರ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂತ ಒಂದು ಬುಕ್ಕನ್ನ ಬರೆದ್ರೆ ಆ ಬುಕ್ಕಲ್ಲಿ ಎಲ್ಲೋ ಒಂದು ಪೇಜ್ ನಂದಿದ್ರೆ ಸಾಕು, ನಮ್ಮ ಎಂಪ್ಲಾಯೀಸ್ದು ಒಂದು ಹೆಸರಿದ್ರೆ ಸಾಕು ಅಂತ ನಾನು ಕೇಳ್ಕೊತೀನಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಸ್. ಸೊ ಇವರು ಗ್ರೇಟ್ ವ್ಯಕ್ತಿ. ಸೊ ರಾಧಾಕೃಷ್ಣ, ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಒಂದು ಗ್ರೇಟ್ ಟೀಚರು. ಸೊ ಟೀಚರ್ ಕ್ಯಾನ್ ಡೂ ಮೆನಿ ಮಿರಾಕಲ್ಸ್ ಅಂತ ನಾನು ಪ್ರೂವ್ ಮಾಡಿದ್ದೀನಿ. ಸೊ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲ. ಸೊ ಎಲ್ಲ ಏನನ್ಕೋತಾರೆ, ಈಸ್ ಅ ಬಿಸ್ನೆಸ್ ಮ್ಯಾನ್. ಐ ಆಮ್ ನಾಟ್ ಅ ಬಿಸ್ನೆಸ್ ಮ್ಯಾನ್, ಒಂದು ಟೀಚರ್, ಒಳ್ಳೆ ಟೀಚರ್ ಆಗಬೇಕಂತ ಬಂದೆ. ಒಳ್ಳೆ ಟೀಚರ್ ಆಗಿದ್ದೀನಿ, ಅದರಿಂದ ಇವತ್ತು ನಿಮ್ಗೆ ಇಷ್ಟೊಂದು ಜನಕ್ಕೆ ಉದ್ಯೋಗ ಅವಕಾಶಗಳು ಸಿಕ್ಕಿದೆ, ಇಷ್ಟೊಂದು ಬ್ರಾಂಚ್ ಆಗಿದೆ. ಸೊ ಒಳ್ಳೆ ಟೀಚರ್ ಆಗಿರಿ, ಬಿ ಎ ಗುಡ್ ಟೀಚರ್ ಅಂತ ಹೇಳ್ತೀನಿ. ಇಫ್ ಯು ಬಿಕಮ್ ಅ ಗುಡ್ ಟೀಚರ್, ಐ ಥಿಂಕ್ ಎವ್ರಿಥಿಂಗ್ ವಿಲ್ ಕಮ್ ಟು ಇನ್ ಯುವರ್ ಲೈಫ್. ನೀವು ಅಂದ್ಕೊಂಡಿದ್ದೆಲ್ಲನೂ ಸಿಗುತ್ತೆ, ಬಟ್ ಸ್ವಲ್ಪ ಟೈಮ್ ಆಗ್ಬೋದು. ಸೊ ಅಪ್ಕಮಿಂಗ್ ಡ್ರೀಮ್ ಅಂತ ಏನೂ ಇಲ್ಲ, ಬಟ್ ಒನ್ ಫೈನ್ ಡೇ ನಮ್ಮ ಟಿ ಡಿ ಅಕಾಡೆಮಿ ಸಹ ಶೇರ್ ಮಾರ್ಕೆಟಲ್ಲಿ ಐ ಪಿ ಒ ಲಾಂಚ್ ಆಗಬೇಕು, ಐ ಪಿ ಒ ಲಿಸ್ಟ್ ಆಗಬೇಕು. ಮೇ ಬಿ ಡೌನ್ ದ ಲೈನ್ 5 ಇಯರ್ಸ್ ಆರ್ 6 ಇಯರ್ಸ್ ದಟ್ ವಿಲ್ ಹ್ಯಾಪನ್. ಸೊ ಥ್ಯಾಂಕ್ ಯು. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ನಮ್ಮ ಬ್ರಾಂಚಸ್ ಬರಬೇಕು ಅಂತ ಅನ್ಕೋತೀವಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನೋಡಿ, ನಮ್ಮ ಮನೋಜ್ ಅವ್ರಿಗೆ ಏನ್ ಹೇಳಿದ್ರಿ ಇವಾಗ, ಕಾಯಕವೇ ಕೈಲಾಸ. ಅವ್ರೇನಾದ್ರು ನನ್ನ ಬಟ್ಟ ಅವ್ರ ಪೇರೆಂಟ್ಸ್ಗೆ ನಾನು ಯಾವಾಗಲೂ ಧನ್ಯವಾದ ಹೇಳ್ತೀನಿ. ಇವ್ರಿಗೆಲ್ಲಾಗಿ ಶೇರ್ ಮಾರ್ಕೆಟ್ ಮಕ್ಕಳು ಬರ್ತಾರೆ ಅಂದ್ರೆ ಬಿಡಲ್ಲ. ಎಷ್ಟು ಧೈರ್ಯವಾಗಿ ಅವ್ರ ಮಗ ಮೊನ್ನೆ ಯಾವ್ದು ನಾನು ಹೇಳಿದ್ರು, ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರೆ ಯೋಚನೆ ಮಾಡುವಂತೆ ಆ ಬಿ ಎಂ ಟಿ ಸಿ ಕೆಲಸ. ಇವ್ರು ನನಗೆ ಇಲ್ಲ ಎಂಬ ಬದುಕಿ ಬಿಟ್ಬಿಡು ಅಂತ ಮದ ಹೇಳಿದ್ರಂತೆ. ಸೊ ಅವಾಗ ಅವತ್ತು ಸಮಸ್ಯೆ ಕಟ್ಟಿರೋದು 14 ಇಂದ ಮಾಡ್ಕೊಂಡ್ಬಂದಿರೋ ಸಮಸ್ಯೆ ಕಟ್ಟಿರೋದು ಹೇಗೆ ಬಂತು ಅಂದರೆ, ನೋಡಿ ಬೆಳ್ಕೊಂಡೇ ಬಂತು ನಿರಂತರವಾಗಿ. ಅವ್ರಿಗೆ 14 ಇಂಚು ಪಾಪ ಈ ಥರದ ಒಂದು ಹಾಲು ಬೇಕಾಗಿರ್ತಿತ್ತು. ನನ್ನ ಕಂಪ್ನಿಲಿ ಇವ್ರಿಗೆ ಎಷ್ಟು ಪಾಠ ಹೇಳ್ಕೊಡ್ಬೇಕು ಅನ್ನೋದು ಚಪಲ ಇತ್ತು ಅಂದರೆ, ಇವರು ಇವರು ಒಬ್ಬರು ಫ್ರೆಂಡ್ ವಿಜಯ್ ಕುಮಾರ್ ಅಂತ ಬರೋರು, ಸರ್ ಭಾನುವಾರ ಹೇಗಿದ್ರು ಆಫೀಸ್ ಬದಲಾಕಿರ್ತೀರ, ನನಗೆ ಹಾಲು ಕೊಡಿ ಸರ್, ಫ್ರೀಯಾಗಿ ಜನನ ಸೇರಿಸಿ ಪಾಠ ಹೇಳ್ಕೊಡು. ಅದು ಇವತ್ತು ಕೈಗೂಡಿರೋದು. ಅವ್ರ ಹೆಸರು ಹೇಳ್ಕೊಂಡು ನನ್ನ ಆಶೀರ್ವಾದ ಹೆಂಗೆ ಅಂದರೆ, ಅವ್ರಿಗೆ ಬರೀ ಕರ್ನಾಟಕದಲ್ಲ ಭಾರತಾದ್ಯಂತ ಟಿ ಡಿ ಸಂಸ್ಥೆ ಬಂದು ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪಿಸಿ ಅವರು ನಮ್ಮ ಅಂಬಾನಿ ಜೀರೋದಾಯಲ್ಲಿದ್ದ ಆ ಶಿಖರ ಮಟ್ಟಕ್ಕೆ ಏರಲಿ ಅಂತ ನಾನು ಹಾರೈಸ್ತೀನಿ. ಓಕೆ, ನಾವಿನಲ್ಲಿ ಕೆಲವೇ ವರ್ಷದಲ್ಲಿ ಪೇಮೆಂಟ್ ಮ್ಯಾನೇಜ್ಮೆಂಟ್ ಬರ್ತಾ ಇದ್ದೀವಿ. ವಿ ಆರ್ ಟ್ರೈ ಟು ಇಂಪ್ಲಿಮೆಂಟ್ ದಟ್ ಪ್ರಾಡಕ್ಟ್ ಆಲ್ಸೋ. ಇದು ಹೀಗೆ ನೋಡಿ, ನಾನು ಹೇಳ್ತೀನಿ ಎಲ್ಲರೂ, ಎಲ್ಲರೂ ಶಿಕ್ಷಕರೇ, ಎಲ್ಲರೂ ಶಿಕ್ಷಕರೇ, ನೀವೆಲ್ಲ ಶಿಕ್ಷಕರು, ನೀವು ಅವ್ರ ಮಟ್ಟಿಗೆ ಬೆಳೀಬೇಕು. ಯಾವುದು ಮನಸ್ಸಲ್ಲಿ ಏನು ಕಶ್ಮಲ ಮನಸ್ಸೆ ಇಟ್ಕೋಬೇಡಿ, ಅಯ್ಯೋ ಏನಪ್ಪ ಹಾಗೆ ಹೀಗೆ ಅಂತ ಏನು ಇಟ್ಕೋಬೇಡಿ. ಒಂದು ದಿನ ನಿಮ್ಮ ನೀವೇನು ಮಾಡ್ತಿದ್ದೀರಾ ಆ ಕಾಯಕ ಡೆಫಿನೆಟ್ಟಾಗಿ ನಿಮ್ಮನ್ನು ಕಾಪಾಡುತ್ತೆ. ನೀವು ಇವತ್ತು ಪಾಠ ಮಾಡ್ತಿದ್ದೀರಲ್ಲ 4 ಜನ, ಅದರಿಂದ ನಿಮಗೆ ಅವ್ರ ಉಪಯೋಗ ಪಡೆದ್ರೆ ಅವ್ರ ಆಶೀರ್ವಾದನೇ ಸಾಕು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮನೋಜ್ ಕುಮಾರ್ ಅವ್ರಿಗೆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಇನ್ನೂ ಶಿಖರಕ್ಕೆ ಏರಿಸಲಿ ಅವ್ರನ್ನ. ಈಗ ನಾವು ನಮ್ಮ ಮನೋಜ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಒಂದು ಸನ್ಮಾನ ಮಾಡೋಣ ಅಂತಿದ್ದೀವಿ. ಎಲ್ಲರೂ ಇದರಲ್ಲಿ ಭಾಗವಹಿಸಿ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇಡ, ನಿನ್ನ ಸಾಧನೆಗಳ ಇದುವೇ